ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀಧನು ಬ್ಲಾಗ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇದು ಶನಿವಾರದ ವಿಡಿಯೋ ನಾನು ನಿಮ್ಮತ್ರ ಒಂದು ಚಟ್ನಿ ಹಾಗೆ ಒಂದು ಕೂಟನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹಾಗೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಹೆಸರು ಬೆಳೆ ಕೂಟನ್ನು ಮಾಡ್ತಾಯಿದ್ದೀನಿ ಮೊದಲಿಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಪ್ರೆಸ್ ಮಾಡಿ ಕೆಳಗೆ ಕಾಣುವ ರೆಡ್ ಕಲರ್ ಬಟನ್ ಮೇಲೆ ಪ್ರೆಸ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಮಾಡೋಣ ಮೊದಲಿಗೆ ನಾನು ಹೆಸರುಬೇಳೆ ಬೇಯಿಸಿದೆ ಆಗಲೇ ಹೆಸರು ಬೇಳೆ ಬೇಯ್ದಿದೆ ಒಂದು ಅರ್ಧ ಕೆ ಜಿಯಷ್ಟು ಹೀರೆಕಾಯಿನ ಹೆಸರುಬೇಳೆ ಪಾತ್ರೆಗೆ ಹಾಕಿದ್ದೀನಿ ಅದಕ್ಕೆ ಒಂದು ಚಿಟಿಗೆ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸೋಕ್ಕಿಟ್ಟಿದ್ದೀನಿ ಹೆಸರು ಬೇಳೆನ ಅರ್ಧ ಬೇಯಿಸಬೇಕು ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸಬೇಕು ಯಾಕಂದರೆ ಅದು ಚ ಬೇಯ್ದ ಮೇಲೆ ನಾವು ಹೀರೆಕಾಯಿ ಹಾಕಿದರೆ ಹೀರೆಕಾಯಿ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ನಂತರ ಫ್ರೆಂಡ್ಸ್ ನಾನು ಹಾಗೆ ಇವಾಗ ನೋಡಿ ಹೀರೆಕಾಯಿ ಸಿಪ್ಪೆಯಲ್ಲಿ ಚಟ್ನಿ ಮಾಡೋಣ ಅಂತ ಒಂದು ತಟ್ಟೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣಸಿನಕಾಯಿ ಹೀರೆಕಾಯಿ ಸಿಪ್ಪೆ ಕೊತ್ತಂಬರಿ ಸೊಪ್ಪು ನಾಟಿ ತುಂಬ ಜಾಸ್ತಿನೇ ತೊಗೊಂಡಿದ್ದೀನಿ ಹಾಗೆ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಎಸಳುಗಳು ಮತ್ತು ಸ್ವಲ್ಪ ಕಾಯಿ ತುರಿ ಹಾಕಿ ಇದನ್ನು ಒಂದೊಂದೇ ಹಾಕಿ ನಾನು ಫ್ರೈ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ಟೊಮೊಟೊ ಕಾಯಿ ಬರುತ್ತಲ್ಲ ಟೊಮೊಟೊ ಕಾಯಿನ ಒಂದೆರಡು ಹಾಕಿ ಫ್ರೈ ಮಾಡಿ ಚಟ್ನಿ ಮಾಡಿದರೆ ಆಗಿರುತ್ತೆ ಇವಾಗ ಟೊಮೊಟೊ ಕಾಯಿ ಸಲ ಸಿಗಲ್ಲ ಅದಕ್ಕೆ ನಾನು ಇಲ್ಲಿ ಟೊಮೆಟೊ ಯೂಸ್ ಮಾಡ್ತಾಯಿಲ್ಲ ಹುಳಿಗೆ ಅಂತ ನಾನು ಹುಣ್ಸಣ್ಣು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹೀರೆಕಾಯಿ ಸಿಪ್ಪೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಬ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರಿ ಹಸಿ ಅಂಶ ಎಲ್ಲ ಹೋಗುತ್ತೆ ಚಟ್ನಿಗೂ ತುಂಬ ರುಚಿಯಾಗಿ ಬರುತ್ತೆ ಇದಕ್ಕೆ ನಾನು ಒಂದು ಕಾಲು ಕಟ್ ಅಂತಲೇ ಹೇಳ್ಬೋದು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಕಾಯಿದರೆ ಹುಣ್ಶೆಣ್ ಅವಶ್ಯಕತೆ ಇಲ್ಲ ಇವಾಗ ನಾನು ಟೊಮೊಟೊ ಟೊಮೊಟೊ ಏನೂ ಹಾಕಿಲ್ಲ ಅದಕ್ಕೆ ಹುಣಸೆಹಣ್ಣು ಸ್ವಲ್ಪ ಮುಂದೆನೇ ತೊಗೊಂಡಿದ್ದೀನಿ ಇದನ್ನು ನೋಡಿ ನಾನು ಈರುಳ್ಳಿನೂ ಹಾಗೇ ಹಿಂದೆ ಹಿಂದೆ ಫ್ರೈ ಆಗ್ತಾಯಿದೆ ಒಂದು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಂಡು ನೋಡಿ ಎಲ್ಲನೂ ಮಿಕ್ಸ್ ಮಾಡಿ ನಾನು ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಫ್ರೈ ಎಲ್ಲ ಆಗಿದೆ ಈಗ ಚಟ್ನಿ ಮಾಡ್ಬೋದು ನೋಡಿ ಇವಾಗ ಒಂದು ತಟ್ಟೆಗೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಫ್ರೈ ಮಾಡುವಾಗೆ ಗೊತ್ತಾಗುತ್ತೆ ಅಂತ ಸ್ಮೆಲ್ ಬರುತ್ತೆ ಆವಾಗ ಚಟ್ನಿ ಫ್ಲೇವರು ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೀನಿ ನಾನು ನಂತರ ಇದನ್ನು ನಾನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊತೀನಿ ಹಾಗೆ ಫ್ರೆಂಡ್ಸ್ ನಾನು ಅದೇ ಬಾಣಲೆಗೆ ಒಂದು ಸ್ವಲ್ಪ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ನಾನು ಹೆಸರುಬೇಳೆ ಬೇಳೆ ಇಟ್ಟಿದ್ನಲ್ವ ಆ ಹೆಸರುಬೇಳೆ ರೆಡಿಯಾಗಿದೆ ಹೆಸರುಬೇಳೆ ಹೀರೆಕಾಯಿ ರೆಡಿಯಾಗಿದೆ ಇವಾಗ ನಾನು ನೋಡಿ ಇದಕ್ಕೆ ಒಂದು ಕೂಟ್ ಮಾಡೋಣ ಅಂತ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ನೋಡಿ ಎಣ್ಣೆ ಕಾದ ತಕ್ಷಣ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂತ ಹೇ ಅಂತ ಇದೆ ನಂತರ ಈರುಳ್ಳಿ ಕಟ್ ಮಾಡಿರೋ ಒಂದು ಈರುಳ್ಳಿ ಹಾಗೆ ಟೊಮೊಟೊನೋ ಇಲ್ಲಿ ಹಾಕ್ತಾಯಿದ್ದೀನಿ ನಾನು ಈ ಕೂಟಿಗೆ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಸ್ನ್ಯಾಷ್ ಆಗಬೇಕು ಆವಾಗ ಕೂಟ್ ತುಂಬ ಚೆನ್ನಾಗಿರುತ್ತೆ ವೆರಿ ಈಸಿ ಫ್ರೆಂಡ್ಸ್ ಇದು ತುಂಬ ರುಚಿಯಾಗಿರುತ್ತೆ ನಮಗೆ ಬೇಕಂದ್ರೆ ಮಾತ್ರ ಸ್ಪೈಸಿಗೆ ಬೇಕಂದ್ರೆ ಮಾತ್ರ ಖಾರದ ಪುಡಿ ಸಾಂಬಾರು ಪುಡಿ ಹಾಕೋಬೋದು ಅಂದರೆ ಹಳದಿ ಅಂದರೆ ಅದು ಸಾಂಬಾರು ಅರಿಶಿನ ಕಲರ್ ಬಂದಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನಾನು ಕಟ್ ಮಾಡಿರೋ ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ದಪ್ಪ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಬೇಕು ಇದನ್ನು ಸಿಪ್ಪೆ ತೆಗಿಬಾರ್ದು ಹಾಗೆ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಿದರೆ ಇದೇ ಒಂದು ಫ್ಲೇವರ್ ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿರೋದೇ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ನೋಡಿ ಇಲ್ಲಿ ನಾಟಿ ಕೊತ್ತಂಬರಿ ಕೋಡನ್ನು ನಾನು ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಸಾಂಬಾರು ಅಂತನಾದ್ರು ಹೇಳ್ಬೋದು ಕೂಟ್ ಅಂತನಾರು ಹೇಳ್ಬೋದು ಸ್ವಲ್ಪ ಗಟ್ಟಿನೇ ಬರುತ್ತೆ ಫ್ರೆಂಡ್ಸ್ ಇದು ಇದು ಚಪಾತಿಗೂ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಬೇಯಿಸ್ಕೊಟ್ಟಿರೋ ಹೆಸರುಬೇಳೆ ಮತ್ತು ಹೀರೆಕಾಯಿನೂ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ನಾನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಮಗೆ ಈ ಈ ಹದಕ್ಕೆ ಬಂದರೆ ಸಾಕು ಜಾಸ್ತಿ ನೀರು ಹಾಕಿದರೆ ಸಾಂಬಾರು ಹಾಕ್ಬಿಡುತ್ತೆ ಈ ತಿಕ್ನೆಸ್ಗೆ ಬಂದರೆ ನಮಗೆ ಅದು ಸಾಂಬಾರು ಕುದೀತಾ ಕುದೀತಾ ಮಂದಿಗೆ ಬರುತ್ತೆ ಆವಾಗ ಅದಕ್ಕೆ ಕೂಟು ಸೂಪರಾಗಿರೋ ಕೂಟು ರೆಡಿ ಆಗಿದೆ ನೋಡಿ ಇದು ಜಾಸ್ತಿ ಕಾರನೂ ಇರೋಲ್ಲ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲ ಸೊಪ್ಪಲ್ಲಿ ಹಾಗೆ ಹೀರೆಕಾಯಲ್ಲಾಗಿರ್ಬೋದು ಕೆಲವೊಂದು ಬಸಳೆ ಸೊಪ್ಪಲಾಗಿರ್ಬೋದು ಎಲ್ಲದರಲ್ಲೂ ಇದೇ ಥರ ಮೆಥಡನ್ನು ಯೂಸ್ ಮಾಡಬೇಕು ಆದರೆ ನಾನು ಇಲ್ಲಿ ಸಾಂಬಾರು ಮಸಾಲ ಆಗಿರ್ಬೋದು ಏನನ್ನು ಯೂಸ್ ಮಾಡಿಲ್ಲ ಹೀರೆಕಾಯಿಗೆ ಹೀರೆಕಾಯಿ ಕೂಟ್ ಮಾಡಬೇಕು ಅಂದಾಗ ಹೆಸರುಬೇಳೆ ಇದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ತೊಗರಿಬೇಳೆಗಿಂತ ಹೆಸರುಬೇಳೆನೇ ಸೂಪರಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಈ ಕೂಟು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಾನು ಹೀರೆಕಾಯಿ ಸಿಪ್ಪೆ ಚಟ್ನಿ ಕೂಡ ಮಾಡಿದ್ದೀನಿ ನಾನು ಮೊದಲಿಗೆ ನಾನು ಒಂದು ಹೀರೆಕಾಯಿ ಚಟ್ನಿ ನನ್ನ ವೀಡಿಯೋದಲ್ಲಿ ತೋರಿಸಿದ್ದೆ ಇವಾಗ ಮತ್ತೆ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಚಟ್ನಿ ಹಾಗೆ ಹೆಸರುಬೇಳೆ ಕೂಟ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ ಒಂದು ಬೌಲಿಗೆ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಗಟ್ಟಿ ಇದ್ದಷ್ಟು ತುಂಬ ರುಚಿಯಾಗಿರುತ್ತೆ ಚಪಾತಿಗೆ ದೋಸೆಗೆ ಆಗಿರುತ್ತೆ ಹಾಗೆ ನಾವು ಕಡ್ ಕಡುಬು ಅಂತ ಮಾಡ್ತೀವಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿಗೆ ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನಾದರೆ ಹಾಕಿಲ್ಲ ಇಲ್ಲಿ ಅಕ್ಕಿ ರೊಟ್ಟಿಗಂತೂ ಸೂಪರಾಗಿರುತ್ತೆ ಇದು ಹಾಗೆಯೇ ನಾನು ಮಾಡಿರೋ ಹೀರೆಕಾಯಿ ಸಿಪ್ಪೆ ಚಟ್ನಿ ಆಗಿರ್ಬೋದು ಹಾಗೆ ಹೆಸರು ಬೇಳೆ ಮತ್ತು ಹೀರೆಕಾಯಿ ಕೂಟಾಗಿರ್ಬೋದು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಪ್ರಿಂಡ್ಸ್ ನಾನು ಭಾನುವಾರ ನಾನು ಯಾವುದು ವೀಡಿಯೋ ಮಾಡಲ್ಲ ನನ್ನ ವೀಡಿಯೋ ಮತ್ತೆ ಸೋಮವಾರ ಬರುತ್ತೆ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಹಾಗೆ ಕೆಳಗೆ ಕಾಣುವ ರೆಡ್ ಕಲರ್ ಬಟನ್ ಮೇಲೆ ಪ್ರೆಸ್ ಮಾಡಿ ಯಾಕಂದರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಗೋಣ ಮತ್ತೆ ಸೋಮವಾರದ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ